ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಏನಪ್ಪ ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಹಬ್ಬಕ್ಕೆಲ್ಲ ಹೂವು ಕೊಯ್ದಿದ್ದೀರಾ, ಇವತ್ತು ಕೊಯ್ದಿದ್ದೀರಾ ಅಂದ್ಕೊಂಡಿದ್ದೀನಿ. ನಾಳೆ ವಿಜಯದಶಮಿ, ದಸರಾ, ಏನು ಕೊಯ್ದಿದ್ದೀರೋ ನೀವು? ಮೂರು ನಾಲ್ಕು ದಿನ ಹೂವು ಕೊಯ್ದಿದ್ದೀರಲ್ಲ, ಆ ಹೂವಿನಾಗೆ ನಿಮಗೆ ಒಳ್ಳೆ ಬೆಲೆ ಸಿಕ್ಕಿದೆ ಈ ಸರಿ. ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥ ಹೂವು ಒಳ್ಳೆ ಬೆಲೆ ಸಿಗಬೇಕು ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಈಗೆಲ್ಲ ಕೊಯ್ದಿರ್ತಕ್ಕಂಥ ಹೂವನ್ನ, ಏನು ನೀವು ಎಲ್ಲ ಹೂವು ಕೊಯ್ದಿದ್ದೀರೋ ಆ ಹೂವನ್ನ ಈ ಥರ ಮಗ್ಗಿದೆಯಲ್ಲ, ಈ ಥರ ಏನೆಲ್ಲ ಅಳ್ತಾ ಇದೆಯೋ ನಾಲ್ಕೈದು ದಿನದ್ದು, ಇನ್ನೇಕ ನೋಡ್ತಾ ಇದ್ದೀರಲ್ಲ, ನಾಲ್ಕೈದು ದಿನದ್ದು ಏನು ಅಳಿದೆಯೋ ಈ ಹೂವನ್ನು ನೀವು ನಾಳೆ ಸಾಧ್ಯವಾದಷ್ಟು ಹೂವು ಕೊಯ್ದು ಬೆಂಗಳೂರು ಅಲ್ಲಿ ಇಲ್ಲಿ ಒಡೆಯೋಂಥರು ನಾಡ್ದು ಮಾರ್ಕೆಟ್ಗೆ ಖಂಡಿತವಾಗ್ಲು ಕಳಿಸ್ಬೋದು. ಇಲ್ಲ ನಾಳೆನೇ ಸಾಧ್ಯವಾದಷ್ಟು ಹೂವು ಕೊಯ್ರಿ. ನಾಳೆ ಇವತ್ತು ತುಂಬ ರೇಟ್ ಇರುತ್ತೆ, ನಾಳೆನೂ ನಾಳೆ ಬಿಟ್ಟಮೇಲೆ ನಾಳೆ ರೇಟು ಮತ್ತೆ ಇನ್ನೂ ಹತ್ತಲಾಗ ಎರಡು ಮೂರು ದಿನ ಆದಮೇಲೆ ಸಿಗೋಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಯಾರೇ ದುಡ್ಡು ಮಾಡೋ ಅಂಥ ರೈತರು, ಮೊನ್ನೆ ಹೇಳಿದ್ದೆ ನಾನು ಈ ವಿಚಾರನ, ದುಡ್ಡು ಮಾಡೋ ಅಂಥ ರೈತರು ಅಳ್ಳಿರೋ ಅಂಥ ದೊಡ್ಡ ದೊಡ್ಡ ಹೂವನ್ನು ಯಾವನ್ನು ಬಿಡಬೇಡ್ರಿ, ಎಲ್ಲ ಕೊಯ್ರಿ. ಈ ಟೈಮಲ್ಲಿ ದುಡ್ಡು ಮಾಡೋ ಟೈಮು, ಈ ಟೈಮಲ್ಲೇ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯ. ಮತ್ತೆ ದುಡ್ಡು ಮಾಡಬೇಕು ಅಂದರೆ ದೀಪಾವಳಿ ಬರಬೇಕು. ದೀಪಾವಳಿಗೆ ಈ ಸರಿ ಪಚ್ಚ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ದಸರಾಕ್ಕೆ ಹೂವು ಕಮ್ಮಿ ಬಂದಿದೆ ಸೇವಂತಿಗೆ, ಹಾಗಾಗಿ ನಿಮಗೆ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ರೇಟ್ ಸಿಗೋಲ್ಲ, ಇದ್ರಾಗ ಒಂದು ಅರ್ಧ ಇಲ್ಲ ಒಂದು 60% ರೇಟ್ ಸಿಗೋದಕ್ಕೆ ಹೆಚ್ಚು. ಹಾಗಾಗಿ ನಮ್ಮ ರೈತರು ಸಜೆಷನ್ ಮಾಡೋದು ಏನಪ್ಪ ಅಂದರೆ, ನೀವು ಈಗ ಮೂರು ನಾಲ್ಕು ದಿನಕ್ಕೆ ಏನು ಹೂವು ಅಳ್ಳಿದೆಯೋ ಈಗ ಕೊಯ್ದು ಮುಗಿಲು ನಿಕ್ತಂಗೆ ಮತ್ತೆ ಕೊಯ್ಲು ಹೊಳ್ರಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಕೊಯ್ಲು ಹೊಳ್ರೆ ಈಗೇನು ರೇಟ್ ಸಿಕ್ಕಿದೆಯೋ ಅದೇ ರೇಟ್ ನಿಮಗೆ ಸಿಗುತ್ತೆ. ಯಾರು ಹಬ್ಬ ಆದ ತಕ್ಷಣ ಹೂವು ಕೊಯ್ಯೋಲ್ಲ, ಎಲ್ಲರೂ ನಾವು ದುಡ್ಡು ಮಾಡಬೇಕು ಅನ್ನೋದು ಎಲ್ರಿಗೂ ಇರುತ್ತೆ, ಕಷ್ಟಪಡೋಲ್ಲ ಎಲ್ಲರೂ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಕಷ್ಟಪಟ್ಟು ಹಬ್ಬದಲ್ಲೇ ಹೂವು ಕೊಯ್ಯೋಂಥವ್ರು ಯಾರನ್ನ ಕೊಯ್ಯೋರಿದ್ರೆ ಅದು ಖಂಡಿತವಾಗ್ಲೂ ಕೊಯ್ಯಿರಿ, ಒಳ್ಳೆ ಬೆಲೆ ಸಿಗುತ್ತೆ. ಟೈಮ್ ಚೆನ್ನಾಗಿದೆ, ದುಡ್ಡು ಮಾಡ್ಕೋಬೇಕು. ಆಮೇಲೆ ನಾವು ದುಡ್ಡು ಮಾಡ್ಕೊತೀವಿ ಅಂದರೆ ನಮ್ಮ ಟೈಮ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ಈಗ ನಾಲ್ಕೈದು ದಿನದ ಹೂವು ಯಾರು ಇದ್ದಾವೋ, ಮೂರು ದಿನದವು ನಾಲ್ಕು ದಿನದವು ದೊಡ್ಡ ದೊಡ್ಡ ಮಗ್ನ ಅತ್ತ ಹಿಡೀರಿ. ಮತ್ತು ನೀವು ದೊಡ್ಡ ಮಗ್ಗ ಅಡ್ಡಾಡಿ ಬಿಟ್ಟರೆ ಮತ್ತೆ ದೀಪಾವಳಿಗೆ ನಿಮಗೆ ಅತ್ಲಾಗೆ ಕರೆಕ್ಟಾಗುತ್ತೆ. ಒಂದು ಕೊಯ್ಲು ಎರಡು ಕೊಯ್ಲು ಸಣ್ಣದಾಗಿ ದೊಡ್ಡ ದೊಡ್ಡ ಮಗ್ನ ಅಡ್ಡಾಡಿದರೆ ಮತ್ತೆ ದೀಪಾವಳಿಗೆ ನಿಮಗೆ ದೊಡ್ಡ ಕೊಯ್ಲು ಬೀಳ್ತೈತೆ. ಆಗ ಈ ಬೆಲೆ ಸಿಗುತ್ತೋ ಇಲ್ಲೋ ನಾನು ಕನ್ಫರ್ಮ್ ಕೊಡೋಲ್ಲ, ಬಟ್ ಆದರೆ ಒಂದು ಒಳ್ಳೆ ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ. ಆಗ ನೀವು ದುಡ್ಡು ಮಾಡ್ಬೋದು. ನಾನು ಏನಪ್ಪ ಹೇಳ್ತೀನಿ ಅಂದರೆ, ಮೂರು ನಾಲ್ಕು ದಿನ ಯಾರ್ಯಾರೋ ಆಗಿದ್ದಾವೋ ದೊಡ್ಡ ದೊಡ್ಡ ಮಗ್ ಯಾರ್ಯಾರೋ ಇದ್ದಾವೋ ಖಂಡಿತವಾಗ್ಲೂ ಅವರೆಲ್ಲ ಹೂವು ಕೊಯ್ರಿ. ಯಾಕಂದರೆ ಈ ರೇಟು ಮತ್ತೆ ಇನ್ನು ಮೂರು ದಿನ ಹೋದರೆ ಸಿಗೋಲ್ಲ. ವಿಜಯದಶಮಿ ಆಗಿ ತಿರುಗ ದಿನ ಒಂದು ರೇಟ್ ಚೆನ್ನಾಗಿರುತ್ತೆ, ಅದಾದಮೇಲೆ ರೇಟು ಅಷ್ಟು ಈ ರೇಟ್ ಇರಲ್ಲ, ಡೌನೂ ಆಗ್ಬೋದು. ಅದಕ್ಕೋಸ್ಕರ ಯಾರಾದರೂ ಶ್ರಮಜೀವಿಗಳು ಇದ್ದಂಥವ್ರು ಮೂರು ದಿನ ನಾಲ್ಕು ದಿನ ಆಗಿರ್ತಕ್ಕಂಥ ಹೂವನ್ನ ಖಂಡಿತವಾಗ್ಲೂ ಕೊಯ್ರಿ. ನೀವು ಕೊಯ್ದಾಗ ಇವತ್ತೇನು ರೇಟ್ ಇದೆಯೋ ಅದೇ ರೇಟು ಹಬ್ಬಕ್ಕೆ ತಿರುಗ ದಿನವೂ ಇರುತ್ತೆ, ಅದಾದಮೇಲೆ ರೇಟು ಇರಲ್ಲ. ಯಾಕೆ ಹಬ್ಬ ಆದಮೇಲೆ ತಿರುಗ ದಿನ ರೇಟ್ ಇರುತ್ತೆ ಅಂದರೆ, ಹಬ್ಬಕ್ಕೆ ತಿರುಗ ದಿನ ಆಲ್ಮೋಸ್ಟು 90% ಈ ಸಣ್ಣ ಪುಟ್ಟ ಹೂವು ಬೆಳೆದಿರ್ತಕ್ಕಂಥವೆಲ್ಲ ಖಾಲಿ ಆಗಿರ್ತವೆ, ದೊಡ್ಡ ದೊಡ್ಡ ಪ್ಲಾಟ್ ಅವು ಮಾತ್ರ ಇರ್ತವೆ. ದೊಡ್ಡ ದೊಡ್ಡ ಪ್ಲಾಟ್ ಅವರೆಲ್ಲಾದರೂ ದಬಾಸ್ ಕೊಯ್ಸಿದ್ರೆ, ನೀವು ಹೆಚ್ಚು ಹೆಚ್ಚು ಹೂವು ಕೊಯ್ಸಿದ್ರೆ ನಿಮಗೆ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ. ಈ ಟೈಮಲ್ಲಿ ನೀವು ದುಡ್ಡು ಮಾಡ್ಕೋಬೋದು. ಮತ್ತು ನೀವು ದುಡ್ಡು ಮಾಡಬೇಕಂದ್ರೆ ದೀಪಾವಳಿ ಬರಬೇಕು. ನೆಕ್ಸ್ಟ್ ಮಿಡ್ಲಲ್ಲಿ ನಿಮಗೆ ಸೇವಂತಿಗೆ ಹೂವಲ್ಲಿ ಅಂಥ ರೇಟ್ ಇರಲ್ಲ. ಆವಾಗ ದೊಡ್ಡ ದೊಡ್ಡ ಹೂವು ನೀಟಾಗಿ ಅಡ್ಡಾಡಿ ದಸರಾ ದೀಪಾವಳಿಗೆ ಬಿಟ್ಕೊಂಡ್ರೆ ನೀವು ಖಂಡಿತವಾಗ್ಲೂ ನೀವು ದುಡ್ಡು ಮಾಡ್ಬೋದು. ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೋಡಿ, ಯಾರಾದರೂ ಕೊಯ್ಯೋ ಅಂಥ ರೈತರು ಇದ್ದರೆ ಖಂಡಿತವಾಗ್ಲೂ ಕೊಯ್ರಿ, ದುಡ್ಡು ಮಾಡ್ಕೋಬೋದು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಮೊನ್ನೆ ಹೇಳಿದ್ದೆ ನಾನು, ನೀವೇನೀಗೆಲ್ಲ ಕೊಯ್ದು ಬಿಟ್ಟಿದ್ದೀರೋ ದೊಡ್ಡ ದೊಡ್ಡ ಪ್ಲಾಟರು ಮತ್ತೆ ಮೂರು ನಾಲ್ಕು ದಿನ ಅಳ್ಳಿಯುತ್ತೆ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು, ಒಂದು ಎರಡು ಕೂಲಿ ಹೆಚ್ಚಾದರೂ ಪರವಾಗಿಲ್ಲ, ಎಲ್ಲ ಕೊಯ್ಸಿಬಿಟ್ಟು ಮಾರ್ಕೆಟ್ ಕುಡಿಯೋಕ್ಕೆ ಟ್ರೈ ಮಾಡಿರಿ. ಮನೆಗೆ ಇಡಬೇಡ್ರಿ, ಮಾರ್ಕೆಟ್ ಕೊಡೋಕ್ಕೆ ಟ್ರೈ ಮಾಡಿರಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ. ಹಬ್ಬಕ್ಕೆ ತಿರುಗಿ ದಿನ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಅದಾದಮೇಲೆ ನೆಕ್ಸ್ಟು ಹೇಳೋಕ್ಕೆ ಬರೋಲ್ಲ. ಈ ಬೆಲೆ ಅಂತೂ ಸಿಗೋಲ್ಲ ಖಂಡಿತವಾಗ್ಲೂ ಹೇಳ್ತೀನಿ. ಈಗೇನು ಬಜಾರ್ ನಡೀತಿದೆಯೋ 2,500-3,000 ರೂಪಾಯಿಗೆ, ಮತ್ತು ಪೆಂಡಿ 15,000-20,000 ಈ ಥರ ಏನು ನಡೀತಿದೆಯೋ ಇದು ಮಾತ್ರ ಸಿಗಲ್ಲ ಖಂಡಿತವಾಗ್ಲೂ. ನೀವು ಯಾರಾದರೂ ಜವಾಬ್ದಾರಿ ಕಷ್ಟ ಮಾಡಿ ನಾನು ದುಡ್ಡು ಮಾಡ್ತೀನಿ ಅನ್ನೋ ರೈತರು ಖಂಡಿತವಾಗ್ಲೂ ನೀವು ಹೂವು ಕೊಯ್ಬೋದು, ದುಡ್ಡು ಮಾಡ್ಕೋಬೋದು. ಟೈಮ್ ಚೆನ್ನಾಗಿದ್ದ ನಾವು ದುಡ್ಡು ಮಾಡ್ಕೋಬೇಕು, ನಾವು ಟೈಮ್ನ ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ 10 ಹಲವು ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಿ ಹೇಳಿಸಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.